ಎರಡು ಸೀಟಿ ಅರ್ಥ ಸಿದ್ಧ ಸೀಟ್ ಮುರ್ಕೊಂಡಿದ್ರೆ ಹಿಂಗ್ ಬಂದಿದ್ದಾಗ ಆಮೇಲೆ ಕಾರು ಚಲಿಸುವಾಗ ಮಕ್ಕಳು ಹಿಂಗಾಸಿ ಹೋಗೋದು ಬರೋದು ಆಟ ಮಾಡಿದೆ ಎರಡು ಸೀಟ್ ಮತ್ತೆ ಸಣ್ಣ ಮಕ್ಕಳು ದೊಡ್ಡವ್ರಿಗೆ ಬರೋಕ್ಕಾಗ ದೊಡ್ಡ ಆಮೇಲೆ ಇದು ಏರ್ ಬ್ಯಾಗ್ ಓಪನ್ ಆಗಿದೆ ಏರ್ ಬ್ಯಾಗ್ ಓಪನ್ ಇದು ಆ ಸೀಟ್ನಾಗ ಇರ್ಬೇಕಾಯ್ತಾ ಓವರ್ ಸ್ಪೀಡ್ ಆದ್ರೆ ಎಕ್ಡಮ್ ಚಾಲಿಬೇಕು ಸಾಧ್ಯ ಇಲ್ಲ ರೈಟ್ ಸೈಡ್ ಹೋಗಿದೆ ಹೊಡಿಲೇಬೇಕಲ್ಲ ಎಲ್ಲಿದಾಗಿ ಅವ್ರು ಫ್ರಂಟಿಗಿದ್ದಲ್ಲೂ ಹಿಂಗ್ ಬೆಳಿಬೇಕಲ್ಲ ಫ್ರಂಟಿಗೆ ಹೆಂಗ್ ಹೋಗ್ತಾ ನೀವು ಅದು 500 ಮೀಟರ್ ದೂರದಿಂದ ಬಂದಿರೋದು ನಿದ್ದೆಗಡಲ್ಲಿ ಬಂದ್ರು ಒಂದ್ ಕಂಬ ಟಚ್ ಆದ ತಕ್ಷಣ ಎಚ್ಚರ ಆಗಿ ಸ್ಟೇರಿಂಗ್ ಹಿಂಗಾರು ಮಾಡ್ಬೇಕು ಹಿಂಗಾರು ಮಾಡ್ಬೇಕು ತಳ್ಳಿರೋದು ಒಂದ್ ಚೂರ ಸೈಡಿಗೆ ಹಿಂಗ್ ಅಂದಿದ್ರೆ ಹೊಲ್ದಾಗ ಇರ್ತಿದ್ ಗಾಡಿ ಸ್ಟೇರಿಂಗ್ ಫಸ್ಟ್ ಹೊಡ್ತಿತ್ತು ಅಂದ್ರೆ ಸ್ಟೇರಿಂಗ್ ಹೌದಾ ತಲೆಗೆ ಹೊಡ್ತಾರಿಂಗ್ ಯಾವ್ದಿಲ್ಲ ಇಷ್ಟು ದೊಡ್ಡ ಸಂಧಿ ಒಳಗೆ ಹೆಂಗ್ರಿ ಬರ್ತಾನೆ ಕಾಲ ಅಷ್ಟು ಇದೆ ಕಿರಣ್ ಡಬಲ್ ಟ್ಯಾಂಕ್ ಹತ್ತಿರದಿಂದಾನೆ ನಾವು ಹೋಗಿರೋ ತಗೊಂಡ್ ಹೋಗಿರೋದು ಅಂತಾನೆ ನಾನು ಕಿರಣ್ ಕೇಳ್ದೆ ಅಲ್ಲಪ್ಪ ಸಿನ್ ಅಲ್ಲಸೇನೆ ಹೋಗಿದೀನಿ ಅಂತದ್ಯಾ ಹಂಗಾದ್ರೆ ಸ್ಮಾರ್ಟ್ ಸಿಟಿ ಕ್ಯಾಮ್ರಾ ಪ್ರತಿ ಒಂದು ವೆಹಿಕಲ್ ನಂಬರ್ ಪ್ಲೇಟ್ ಕ್ಯಾಪ್ಚರ್ ಮಾಡ್ತಾ ಇದ್ರೆ ಒಂದ್ ಹುಲ್ಲು ಕಡ್ಡಿನೂ ತಪ್ಸ್ಕೊಂಡು ಹೋಗಲ್ಲ ಅಂತಾರೆ ಆದ್ರೆ ಆ ಗಾಡಿನೇ ಹೋಗಿಲ್ಲ ಅಲ್ಲಿಂದ ಈ ಟಾಪ್ ಸೀಟ್ ಅರ್ಧ ಗ್ಯಾಪ್ ಇಲ್ಲ ಸಂಧಿ ಒಳಗೆ ಹೆಂಗ್ ಬರಕ್ ಸಾಧ್ಯ ಅಲ್ಲ ಸೀಟ್ ಹೋಗೇ ಇಲ್ಲ ಇದಕ್ಕೆ ಎಲ್ಲಿಗೆ ವಿನಯ್ ಗುರುಜಿ ಹತ್ರ ಆ ವಿನಯ್ ಗುರುಜಿ ಒಂದ್ ಹೇಳಿಕೆ ಕೊಡ್ತಾರೆ ಬಂದಿದ್ದು ನಿಜ ಆದ್ರೆ ಅವ್ರು ಯಾವ್ದೋ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಅಲ್ಲಿ ಒಳಗಡೆ ಬಂದಿದ್ರು ಗ್ರೇ ಕಲರ್ ಗಾಡಿ ಅದು ಆ ಗಾಡಿಯಲ್ಲಿ ವಾಪಸ್ ಹೋದ್ರು ನಾನು ಇಷ್ಟೊತ್ತಿಗೆ ಯಾಕೆ ಬಂದಿದ್ರಿ ಅಂತೇಳಿ ಅವ್ರು ತೀರ್ಥ ಕೊಟ್ಟೆ ಅವ್ರು ತೀರ್ಥ ಕೊಡುದು ಪ್ರಸಾದ ತಗೊಂಡು ಹೋದ್ರು ಇವ್ರಂತಾರೆ ನಾನು ಅದೇ ಇವ್ರ ಗಾಡಿಯಲ್ಲಿ ಹೋಗಿದ್ದೆ ನಮ್ಮ ಚಂದ್ರಶೇಖರ್ ಅವರೇ ಡ್ರೈವಿಂಗ್ ಮಾಡ್ತಾ ಇದ್ರು ಅಲ್ಲಪ್ಪ ನೀವು ಒಂದೂವರೆ ತಾಸಲ್ಲಿ ಅದಿಂಗ್ ಅಷ್ಟಕ್ಕೊಂದು ಸ್ಪೀಡ್ ಆಗಿ ಹೋಗಿದ್ರಿ ತಗೊಂಡು ಇಲ್ಲ ಅವರೇ ಹೊಡೆದು ಹೋಗಿದ್ವಿ ನಾವು ಅವನಂತಾನೆ ಆದ್ರೆ ಗುರುಜಿ ಅಂತಾರೆ ನಾನು ಅವ್ನ ಹುಡುಗ ಅಂತಾನೆ ವಿಭೂತಿ ಕಟ್ ಹೊಡೆದ್ರು ಅಂತ ನಮಗೆ ಗುರುಜಿ ಅಂತಾರೆ ನಾನು ತೀರ್ಥ ಕೊಟ್ಟೆ ಅಂತ ಕಣ್ಣು ತೀರ್ಥ ಕೊಟ್ಟೆ ಅವ್ರಂತ ಮತ್ತೆ ಅವನಿಗೆ ನಾನು ಕೇಳ್ತೀನಿ ನೀವು ಎಲ್ಲ ಸಿಗೋದಪ್ಪ ಅಂದೆ ನಾನು ಇದೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಸಾಯಿತ್ರಿ ಕಾಲೇಜ್ ಎದುರುಗಡೆ MRS ಹತ್ರದಿಂದಾನೆ ಹೋದೆ ಅಂದೆ ಆ ಟೋಲ್ ಗೇಟ್ ದಾಟೆ ಅವರು ಸ್ಮಾರ್ಟ್ ಸಿಟಿ ಅಂತ ಸರ್ ಹಣ ಆ ಕ್ಯಾಮ್ರಾ ನೋಡ್ಬಿಟ್ರೆ ಒಂದ್ ಹುಲ್ ಕಡ್ಡಿನೂ ಡಿವೈಎಸ್ಪಿ ಅವ್ರು ಕೇಳ್ತಾರೆ ಆ ತರ ಕ್ಯಾಮ್ರಾ ಇದೆಯಾ ಅಲ್ಲಿ ಅಂತ ಅವ್ರು ಕೇಳ್ತಾರೆ ಅಷ್ಟು ಕ್ಲೀನ್ ಸಪರೇಟ್ ವಿಂಗ್ ಮಾಡಿದಾರೆ ಸ್ಮಾರ್ಟ್ ಸಿಟಿ ಅಲ್ಲಿ ಪೊಲೀಸ್ ವಿಂಗ್ ಸಪರೇಟ್ ಐತಿ ಪ್ರಕಾರ 8 ಗಂಟೆ ಉಂಬಳೆ ಬೈಲಿದೆ ಟವರ್ ಲೊಕೇಶನ್ ಪ್ರಕಾರ ಬೈಕ್ ಹೋದ್ರು ಗೊತ್ತಾಗುತ್ತೆ ಇವ್ರ ಟವರ್ ಲೊಕೇಶನ್ ಪ್ರಕಾರ ಸರಿಯಾದ ತನಿಖೆನೆ ಮಾಡಿಲ್ಲ ಸುಮ್ಮನೆ ಮೇಲ್ ನೋಡೋದು ನಾವಿಲ್ಲ ಟೋಲ್ ಹೋಗೋದು ಅಲ್ಲಿ ನೋಡಿ ನೋಡಿ ಚೆಕ್ ಮಾಡಿದ್ರೆ ಐದು ನಮ್ ಕಾಯಕದ ಗುಡ್ಡಗಾಡು ಮತ್ತೊಂದು ನಾವು ಸುರುವಾನಿಂದ ವೆಹಿಕಲ್ ಕಂಡಿಲ್ಲ ಅಂದಾಗ ಒಂದ್ ಎರಡು ಮೂರು ಜನ ಪಿ ಸಿಕೊಂಡು ನೀವು ಸೈಡಿಗೆ ಆದ್ರೂ ಹೋಗಿ ನೋಡ್ಕೊಂಡ್ ಬರಪ್ಪ ವೆಹಿಕಲ್ ಎಲ್ಲ ಜಾರ್ಕೊಂಡು ಹೋಗಿದೆ ಅಂದ್ರೆ ನಮಗೆ ಅವತ್ತೇ ಗೊತ್ತಾಗ್ಬಿಡೋದು ಹಿಂಗ್ ಹೋಗಿದೆ ಅಂತ ರೋಡ್ ಸೈಡ್ ರೋಡ್ ಸೈಡಿಗೆ ಅಷ್ಟಕ್ಕೊಂದು ಫೈಬರ್ ಐಟಮ್ ಎಲ್ಲ ಬಿದ್ದಿದೆ ಹೂ ಒಂಚೂರು ಗೊತ್ತಾಗಲ್ಲ ಅಂದ್ರೆ ಏನ್ ತನಿಖೆ ಮಾಡ್ತಾರೆ ಇವರು ಅಷ್ಟು ಗೊತ್ತಾಗಲ್ಲ ಅಂದ್ರೆ ಕೋಟಿ ಗಂಟೆಗೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಪರಿಸರ ನಿನ್ ಮಗಳು ಗಂಟ್ಗಟ್ಲೆ ಬಿಸ್ತೀನಿ ಎಳ್ಳು ಕೊಟ್ಟು ಮರಿಗಿರ ನೋಡಿದ್ರಿ ಈಗ ಲೇಟೆಸ್ಟ್ ಏನು ಸರ್ ಒಳ್ಳಳ್ಳಿ ಸೇತು ಮೇಲೆ ಕಾರ ಆಡ್ತಲ್ಲ ರಾಮ್ಪರ್ದು ಒಂದು 100 ಅಡಿ ದೂರ ಹೋಗಿತ್ತು ಅದು ಇದು ಅಲ್ಲೇ ಟಿಪ್ಪರ್ ಎತ್ತಿದಂಗ ಸರ್ ಅಲ್ಲೇ ಬಿದ್ದ ಕಾರ್ ಪಾಸ್ ಬಂದು 100 ಕಿಲೋಮೀಟರ್ ದೂರ ಬರ್ಬೇಕಂದ್ರೆ ಆ ಕಡೆ ದಡಕ್ಕೋಗಿ ಹೊಡಿಬೇಕಂತ ಜನಗೆ ಗಾಡಿ ಪಾಕ್ಸ್ಗಳು ಈ ಕಡೆ ಒಂದು ಬಿದ್ದರೆ ಆ ಮೋರಿಂದ ಆ ಕಡೆ ಹೋಗುತ್ತೆ ಅದೇ ಹೆಂಗ್ ಬಿಡ್ತು ಸರ್ ಈ ಬಿಂತು ಕಾರ್ ಏ ಯಾವ್ದು ಕಚ್ಚೆ ಆಗಿಲ್ಲ ಇದೆಲ್ಲ ಕೇಳಿದಾಗ ಉತ್ತರನೇ ಇಲ್ಲ
ಅಮ್ಮೋರಿನ ದಾಖಲೆ ಮಾಡ್ತಿದ್ದಾರೆ. ಎಣಿಕೆ ಪ್ರಾರಂಭ ಆಗುತ್ತೆ. ಸಿದ್ದರಾಮಯ್ಯ ಸಿಎಂ ಎಲ್ಲರೂ ಗಣೇಶ ವಿನಯ್ ಗುರುಜಿ ಮತ್ತೆ ಕಿರಣಿ ಕೂರ್ಸ್ ವಿಮರ್ಶೆ ಮಾಡಕ್ ನಡೀಲ. ಅವರೇ ಒಂದ್ ಹೇಳಿಕೆ ಕೊಡ್ತಾರೆ, ಇವರೇ ಒಂದ್ ಹೇಳಿಕೆ ಕೊಡ್ತಾರೆ, ಅದನ್ನ ಕೇಳಕ್ಕೆ ನಡೀಲ. ಇವರು ಪೊಲೀಸ್ ಇಲಾಖೆ ಇಬ್ರು ಗೊಂದಲವಾದ ದ್ವಂದ್ವ ಇಬ್ಬರದು ಒಬ್ಬ ಇದೇ ಗಾಡಿಯಲ್ಲಿ ಹೋಗಿದ್ದೆ ನಾನು ನಿಮ್ಮ ಅಂತ ಅವ್ರು ನಾನು ತೀರ್ಥ ಕೊಟ್ಟೆ ಅಂತಾರೆ. ಇವ್ ನನಗೆ ವಿಭೂತಿ ಹೊಡೆದಿದ್ರು ಅಂತ ವೆರಿಫಿಕೇಶನ್ ಮಾಡಬಹುದಿತ್ತಲ್ಲ. ಅವ್ರ ಇಲಾಖೆ ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಾರೆ ವಿನಯ್ ಗುರುಜಿ ಅವರು ಬರ್ಬೇಕಾದ್ರೆ ಹಾದಿಯಲ್ಲಿ ನಾನು ಸ್ವಲ್ಪ ಟೈಮ್ ಕೊಡು, ಯಾವ್ದೋ ವೆಹಿಕಲ್ ಒಳಗೆ ಬಂದಿತ್ತು ನಮ್ಮ ಕಾಂಪೌಂಡ್ ಅಲ್ಲಿ, ಯಾವ ವೆಹಿಕಲ್ ಅವ್ನು ಬರಲ್ಲ ಅವತ್ತು ರಾತ್ರಿ ಬಂದಿತ್ತು. ನಾನು ಅದನ್ನ ಯಾಕೆ ನಾನು ನೆನ್ಪು ಮಾಡ್ಕೊಂಡೆ ತಡಿ ನಾನು ಹೇಳ್ತೀನಿ. ನಾವಿನ್ನು ಹರಿಹರಪುರ ಸ್ಟೇಷನ್ ದಾಟಿಲ್ಲ, ಅವರಿಗೆ ಫೋನ್ ಮಾಡ್ತಾರೆ ಯಾರಿಗೆ ಅವ್ರ ಇಲಾಖೆ ಪೊಲೀಸ್ನವರಿಗೆ. ನನಗೆ ಈಗ ನೆನಪಾಯ್ತು ಆ ಗಾಡಿ ತಂದಿದ್ದೆ ಕಿರಣನೇ. ಕಿರಣ ಎಂತದ್ದು ಈ ಗಾಡಿ ಇದೆಯಾ ಕೊಳಕ್ ತಂದಿ ಅಂತ ಕೇಳಿದೆ. ಇದು ನನ್ನ ಫ್ರೆಂಡಿಂದ ಗುರುವೆ ಅಂತ ಹೇಳಿದ ಅವ್ನು ಗುರುಜಿ ಅಂತ. ಗ್ರೇ ಕಲರ್ ಗಾಡಿ ಅಂತಾರೆ ಅವರೇ ಸುಟ್ಟಿದ್ದೆ ಗಾಡಿ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಅವ್ರು. ಇವ್ರು ಹೇಳ್ತಾರೆ ಬೇಕಾದ್ರೆ ಯಾರು ಇವ್ರು ಜಗಣ ಗೊತ್ತಿದೆ ಪೊಲೀಸ್ ಜಗಣ ಅದನ್ನ ರೆಕಾರ್ಡ್ ಮಾಡ್ಕೊಂಡಿಲ್ಲ ನಾವು. ಜಗಣ ನಿಮ್ಮನೆಗೆ ಫೋನ್ ಮಾಡಿದ್ದೆ ರೆಕಾರ್ಡ್ ಮಾಡಕ್ಕೂ ಸುಮ್ಮನೆ ವಿನಯ್ ಗುರುಜಿ ಒಂದ್ ಮತ್ತೆ ಕೇಳಲ್ಲ ನಾನು ಹೇಳ್ತಾರಲ್ಲ ನಾನು ಹೇಳಿದ ನಿಜ. ನಾನು ಕೊನೆಗೆ ರೆಡ್ ಕಚೇರಿ ಕೊಲೆ ಬೆರಿಕೆಲ್ಲ ರಾಜಕೀಯ ಕುರಿಸಿದ ಪ್ರಚಾರ ಕುರಿಸಿ ಹೇಳ್ತಾರಂತು. ಅವತ್ತೇ ಸ್ಟೇಷನ್ ಹೋಗಿ ಸ್ಟೇಷನ್ ಹೋದ್ರೆ ಒಂದು ಮಾತಾಡ್ತಾ ಇದ್ದೆ. ಗಾಡಿಗೆ ನಂಬರ್ ಕೊಡಿ ನಾನು ಒಂದ್ ವರ್ಷ ಕೊಡ್ತೇನೆ ಒಂದ್ ವರ್ಷ ಈಗ ಇದು ಮಾಡ್ತಿದ್ದಾರೆ. ನಾನು ಹಾಕಿದ್ದೆ ಮಿಡಿದರೆ ಹಾಕಿದ್ದೆ.